Dear students, today we shall discuss one more aspect of business law, that is discharge of a contract. Discharge of contract is nothing but putting an end to contract or extinguishment of the rights and obligations arising from a contract. It means that when the contract is discharged, the relations among the parties will cut off. It means that they no more are responsible for performance of the contract. So their rights and obligations gets extinguished. That is called as the discharge of a contract. ಒಪ್ಪಂದದ ವಿಸರ್ಜನೆ ಅಂಥೇಳಿ ನೋಡೋಣಂತೆ. ಒಪ್ಪಂದದ ವಿಸರ್ಜನೆ ಅಂತಂದರೆ ಒಪ್ಪಂದಕ್ಕೆ ಸಂಬಂಧಪಟ್ಟಂಥ ಕಕ್ಷಿಗಳು ತಮ್ಮ ತಮ್ಮ ಜವಾಬ್ದಾರಿಯಿಂದ ಮುಕ್ತರಾಗೋದಕ್ಕೆ ಅಥವಾ ಈ ಒಪ್ಪಂದವನ್ನು ಒಪ್ಪಂದಕ್ಕೆ ಒಂದು ಇತಿಶ್ರಿ ಹೇಳೋದಂತ ಕೇಳ್ತಾರಲ್ಲ, ಹಾಗೆ ಒಪ್ಪಂದಕ್ಕೆ ಇತಿಶ್ರಿ ಹೇಳೋದಕ್ಕೆ ಒಪ್ಪಂದದ ವಿಸರ್ಜನೆ ಅಂತ ಕರೀತಾರೆ. ಇಲ್ಲಿ ಒಪ್ಪಂದ ವಿಸರ್ಜನೆ ಆಯಿತು ಅಂತಂದರೆ ಕಕ್ಷಿಗಳ ಹಕ್ಕು ಮತ್ತು ಜವಾಬ್ದಾರಿಗಳು ಸಹಿತ ವಿಸರ್ಜನೆಗೊಳ್ತವೆ. ಅವರು ಯಾವುದೇ ಹಕ್ಕು ಮತ್ತು ಜವಾಬ್ದಾರಿಗಳನ್ನು ಹೊಂದೋದಿಲ್ಲ ಅಂತೇಳಿ ಅದು ಒಪ್ಪಂದ ರದ್ದಾಗ್ತೈತೆ ಅಂತೇಳಿ ಹೇಳ್ಬೋದು. ಅದಕ್ಕೆ ಒಪ್ಪಂದದ ವಿಸರ್ಜನೆ ಅಂತ ಕರೀತಾರೆ. ಹೇಗೆ ಒಪ್ಪಂದದ ವಿಸರ್ಜನೆ ಆಗ್ತೈತಿ? ಲೆಟ್ ಅಸ್ ಸೀ ದ ಮೋಡ್ಸ್ ಆಫ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್. ದ ಫಾಲೋಯಿಂಗ್ ಆರ್ ದ ವೇರಿಯಸ್ ಮೋಡ್ಸ್ ಆಫ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್. ಒನ್ ಈಸ್ ಬೈ ಪರ್ಫಾರ್ಮೆನ್ಸ್. ಸೊ ಬೈ ಪರ್ಫಾರ್ಮಿಂಗ್ ದ ಕಾಂಟ್ರಾಕ್ಟ್ ವೀ ಕ್ಯಾನ್ ಡಿಸ್ಚಾರ್ಜ್ ದ ಕಾಂಟ್ರಾಕ್ಟ್. ಆ್ಯಂಡ್ ಬೈ ಮ್ಯೂಚುವಲ್ ಅಗ್ರಿಮೆಂಟ್ ಅಮಂಗ್ ದ ಪಾರ್ಟೀಸ್ ಆರ್ ಬಿಟ್ವೀನ್ ದ ಪಾರ್ಟೀಸ್ ಒನ್ ಕ್ಯಾನ್ ಆರ್ ವೀ ಕ್ಯಾನ್ ಡಿಸ್ಚಾರ್ಜ್ ದಿ ಕಾಂಟ್ರಾಕ್ಟ್. ಆ್ಯಂಡ್ ಆಲ್ಸೋ ಕಾಂಟ್ರಾಕ್ಟ್ ಕ್ಯಾನ್ ಬಿ ಡಿಸ್ಚಾರ್ಜ್ಡ್ ಬೈ ಆಪರೇಷನ್ ಆಫ್ ಲಾ. ಆ್ಯಂಡ್ ದೆನ್ ಬೈ ಇಂಪಾಸಿಬಿಲಿಟಿ ಆಫ್ ದ ಪರ್ಫಾರ್ಮೆನ್ಸ್ ಆಲ್ಸೋ ಕಾಂಟ್ರಾಕ್ಟ್ ಕ್ಯಾನ್ ಬಿ ಡಿಸ್ಚಾರ್ಜ್ಡ್. ಆ್ಯಂಡ್ ಅನದರ್ ಮೋಡ್ ಈಸ್ ದ್ಯಾಟ್ ಲ್ಯಾಪ್ಸ್ ಆಫ್ ಟೈಮ್. ಬೈ ದಿ ಲ್ಯಾಪ್ಸ್ ಆಫ್ ಟೈಮ್ ದ ಕಾಂಟ್ರಾಕ್ಟ್ ಕ್ಯಾನ್ ಬಿ ಡಿಸ್ಚಾರ್ಜ್ಡ್. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ದ್ಯಾಟ್ ಬೈ ದಿ ಬ್ರೀಚ್ ಆಫ್ ಎ ಕಾಂಟ್ರಾಕ್ಟ್. ಅಂದರೆ ಒಪ್ಪಂದವನ್ನು ಯಾವ ರೀತಿಯಾಗಿ ವಿಸರ್ಜನೆಗೊಳಿಸ್ಬೋದು ಅಂತೇಳಿ ಅಂದರೆ ವಿಧಾನಗಳು, ಯಾವ ವಿಧಾನಗಳ ಮೂಲಕ ಒಪ್ಪಂದವನ್ನು ವಿಸರ್ಜಿಸ್ಬೋದು ಅನ್ನೋದು, ಇವೆಲ್ಲ ವಿಧಾನಗಳ ಮೂಲಕ ನಾವೇನು ಮಾಡ್ಬೋದು ಅಂದರೆ ಒಪ್ಪಂದವನ್ನು ವಿಸರ್ಜನೆ ಮಾಡ್ಬೋದು. ಅದರಲ್ಲಿ ಮೊದಲೇದು ಒಪ್ಪಂದವನ್ನು ನೆರವೇರಿಸುವ ಮೂಲಕ, ಒಪ್ಪಂದವನ್ನು ನೆರವೇರಿಸುವ ಮೂಲಕ ನಾವು ಒಪ್ಪಂದವನ್ನು ವಿಸರ್ಜನೆ ಮಾಡ್ಬೋದು. ಅದೇ ರೀತಿಗೆ ಕಕ್ಷಿಗಳ ನಡುವೆ ಒಂದು ಒಪ್ಪಂದ, ಮ್ಯೂಚುವಲ್ ಪರಸ್ಪರ ಒಪ್ಪಂದದ ಮೂಲಕನೂ ಸಹಿತ ಇಬ್ಬರು ಕಕ್ಷಿಗಳು ಒಪ್ಪಂದವನ್ನು ವಿಸರ್ಜನೆಗೊಳಿಸ್ಬೋದು. ಅದೇ ರೀತಿಯಾಗಿ ಆಪರೇಷನ್ ಆಫ್ ಲಾ ಅನ್ನೋದ್ರ ಕಾನೂನು ಕಾರ್ಯಾಚರಣೆ ಮೂಲಕ ಕೆಲವೊಂದು ಸಂದರ್ಭಗಳಲ್ಲಿ ಒಪ್ಪಂದವನ್ನು ವಿಸರ್ಜನೆ ಮಾಡ್ಬೋದು. ಮತ್ತೊಂದು ಇಂಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಅಂತ ಕರಿತೀವಿ. ಅಂದರೆ ಒಪ್ಪಂದವನ್ನು ನೆರವೇರಿಸಲಿಕ್ಕೆ ಅಸಾಧ್ಯ ಆಯಿತು ಅಂತಂದರೆ ಅಸಾಧ್ಯತೆಯಿಂದ, ಒಪ್ಪಂದದ ನೆರವೇರಿಕೆಯ ಅಸಾಧ್ಯತೆಯಿಂದಲೂ ಸಹಿತ ಒಪ್ಪಂದವನ್ನು ವಿಸರ್ಜನೆಗೊಳಿಸ್ಬೋದು. ಮತ್ತು ಅವಧಿ ಮೀರಿದಾಗ, ಒಪ್ಪಂದವನ್ನು ನಿರ್ವಹಿಸ್ತಕ್ಕಂಥ ಅವಧಿ ಪೂರೈಸ್ತಕ್ಕಂಥ ಅವಧಿ ಮುಗಿದಾಗ ಸಹಿತ ಒಪ್ಪಂದವನ್ನು ವಿಸರ್ಜನೆಗೊಳಿಸ್ಬೋದು. ಕೊನೆಯದಾಗಿ ಒಪ್ಪಂದದ ಉಲ್ಲಂಘನೆಯ ಮೂಲಕ ಒಪ್ಪಂದವನ್ನು ವಿಸರ್ಜನೆಗೊಳಿಸ್ಬೋದು. ಈ ರೀತಿಯಾಗಿ ಈ ಎಲ್ಲ ವಿಧಾನಗಳ ಮೂಲಕ ಒಪ್ಪಂದವನ್ನು ವಿಸರ್ಜನೆ ಮಾಡ್ಬೋದು. ಈಗ ಇವೆಲ್ಲ ವಿಧಾನಗಳಿದಾವಲ್ಲ, ಇವುಗಳ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿದುಕೊಳ್ಳೋಣ. ಒಂದೇದು ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಅಂತೇಳಿ, ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಅಂತೇಳಿ. ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಅಂದರೆ ಇಬ್ಬರು ಕಕ್ಷಿಗಳು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸೋದು ಅಂತೇಳಿ. ಹಾಗೆ ಇಬ್ಬರು ಕಕ್ಷಿಗಳು ತಮ್ಮ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದಾಗ ಒಪ್ಪಂದ ವಿಸರ್ಜನೆಗೊಳ್ಳುತ್ತದೆ ಅಂತ ಹೇಳ್ಬೋದು. ಮೀನ್ಸ್ ಆಲ್ರೆಡಿ ವೈ ಹ್ಯಾವ್ ಸ್ಟಡಿಡ್ ಇನ್ ದ ಪ್ರೀವಿಯಸ್ ವಿಡಿಯೋ ಅಬೌಟ್ ದ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್. ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಈಸ್ ನಥಿಂಗ್ ಬಟ್ ಬೋತ್ ದಿ ಪಾರ್ಟೀಸ್ ವೆನ್ ಬೋತ್ ದಿ ಪಾರ್ಟೀಸ್ ಡಿಸ್ಚಾರ್ಜ್ ದೇರ್ ಒಬ್ಲಿಗೇಷನ್ಸ್ ದೆನ್ ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ ಪರ್ಫಾರ್ಮೆನ್ಸ್. ಸೊ ವೆನ್ ದ ಕಾಂಟ್ರಾಕ್ಟ್ ಈಸ್ ಪರ್ಫಾರ್ಮ್ಡ್ ನೋ ಮೋರ್ ಕಾಂಟ್ರಾಕ್ಟ್ ಎಕ್ಸಿಸ್ಟ್ಸ್ ದಟ್ ದೆನ್ ಇಟ್ ಬಿಕಮ್ಸ್ ಡಿಸ್ಚಾರ್ಜ್ಡ್. ಸೊ ಬೈ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ವೀ ಕ್ಯಾನ್ ಡಿಸ್ಚಾರ್ಜ್ ದಿ ಕಾಂಟ್ರಾಕ್ಟ್. ಎನದರ್ ಮೋಡ್ ಈಸ್ ದ್ಯಾಟ್ ಬೈ ಮ್ಯೂಚುವಲ್ ಅಗ್ರಿಮೆಂಟ್.
इट मीन्स विथ म्यूचुअल कंसेंट ऑफ द पार्टीज द कॉन्ट्रैक्ट कैन बी डिस्चार्ज्ड। सेक्शन 62 एंड 63 डील्स विथ द डिस्चार्ज ऑफ कॉन्ट्रैक्ट बाय म्यूचुअल अग्रीमेंट। सो बाय म्यूचुअल अग्रीमेंट इन द फॉलोइंग वे वी कैन डिस्चार्ज दि कॉन्ट्रैक्ट। अंदर परस्पर ओप्पिगे मूलक अंदर परस्पर इबरू व्यक्ति परस्पर ओप्पिकोंडु ओप्पंदवन्नु विसर्जनेगोळिसबहुदु। सेक्षन 62 मत्तु 63 ई परस्पर ओप्पिगे मूलक विसर्जे ओप्पंद विसर्जनेगोळ्ळोदर बग्गे विवरवागि तिळिसिकोड्ता इद्देवे। सो हागरे परस्पर ओप्पंदद मूलक केळगिन विधानगळल्लि नावु ओप्पंदवन्नु ವಿಸರ್ಜನೆ ಮಾಡಬಹುದು. ಒಂದೇದು ನೋವೇಷನ್ ಅಂತ ಕರೀತಾರೆ, ನವೀನತೆ ಅಂಥೇಳಿ. ಇಟ್ ನೋವೇಷನ್ ಮೀನ್ಸ್ ನ್ಯೂ, ನೋವೇಷನ್ ಮೀನ್ಸ್ ನ್ಯೂ ಸಬ್ಸ್ಟಿಟ್ಯೂಷನ್ ಆಫ್ ಎ ನ್ಯೂ ಕಾಂಟ್ರಾಕ್ಟ್ ಫಾರ್ ಒರಿಜಿನಲ್ ಒನ್ ಆರ್ ಓಲ್ಡ್ ಒನ್ ಬಿಟ್ವೀನ್ ದ ಸೇಮ್ ಪಾರ್ಟೀಸ್ ಬಿಫೋರ್ ದ ಎಕ್ಸ್ಪೈರಿ ಆಫ್ ಟೈಮ್ ಆಫ್ ದ ಪರ್ಫಾರ್ಮೆನ್ಸ್ ಆಫ್ ಒರಿಜಿನಲ್ ಕಾಂಟ್ರಾಕ್ಟ್ ಈಸ್ ಕಾಲ್ಡ್ ಆರ್ ದಿ ನೋವೇಷನ್. ಇಟ್ ಮೀನ್ಸ್ ಬಿಫೋರ್ ದ performance of the original contract, if original contract is substituted by the new contract, then that situation is considered as the novation. For example, A owes B rupees 10,000. He enters into an agreement with B, a mortgage of his, that is A's estate for rupees 5,000 in place of debt of rupees 10,000. This is a new contract, extinguishes the old contract. Here, mortgage is a new contract and owing of rupees 10,000 is the old contract. When mortgage is made, then the old contract gets cancelled or gets discharged. So this is the example for novation. Andre navinate antade andre ಒಂದು ಹೊಸ ಒಪ್ಪಂದ, ಹಳೆ ಒಪ್ಪಂದದ ಬದಲಿಗೆ ಹೊಸ ಒಪ್ಪಂದವನ್ನು ಏರ್ಪಡಿಸ್ಕೊಂಡ್ರೆ ಹಳೆ ಒಪ್ಪಂದ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತದೆ, ಹಳೆ ಒಪ್ಪಂದ ವಿಸರ್ಜಿಸಲ್ಪಡುತ್ತದೆ ಅಂತೇಳಿ ನಾವು ತಿಳ್ಕೊಳ್ಬೇಕು. ಅದು ಹಳೆ ಒಪ್ಪಂದವನ್ನು ನಿರ್ವಹಿಸೋಕ್ಕಿಂತ ಪೂರ್ವದಲ್ಲಿ, ನಿರ್ವಹಿಸುವ ಅವಧಿಗಿಂತ ಪೂರ್ವದಲ್ಲಿ ಹೊಸ ಒಪ್ಪಂದವನ್ನು ಮಾಡಿಕೊಂಡ್ರೆ ಆ ಹಳೆ ಒಪ್ಪಂದ ಏನಾಗ್ತದೆ ಅಂತಂದರೆ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗ್ತದೆ ಅಂತ ಹೇಳ್ಬೋದು. ಉದಾಹರಣೆಗೆ ಇಲ್ಲಿ ಎ ಅನ್ನೋ ವ್ಯಕ್ತಿ ಬಿಗೆ 10,000 ರೂಪಾಯಿ ಕೊಡಬೇಕಾಗಿದೆ. ಇದರ ಮಧ್ಯದಲ್ಲಿ ಅವನೇನು ಮಾಡ್ತಾನೆ ಅಂತಂದರೆ ಬಿಗೆ ಮಾರ್ಟ್ಗೇಜ್ ಮಾಡ್ತಾನೆ. ಎ ತನ್ನ ಅಸೆಟನ್ನು 5,000 ರೂಪಾಯಿ ಅಸೆಟನ್ನು ಮಾರ್ಟ್ಗೇಜ್ ಮಾಡ್ತಾನೆ 10,000 ರೂಪಾಯಿ ಸಾಲಕ್ಕಾಗಿ. ಸೊ ಈಗಿಲ್ಲಿ 10,000 ರೂಪಾಯಿ ಸಾಲದ ಬದಲಿಯಾಗಿ, ಒಪ್ಪಂದದ ಬದಲಿಯಾಗಿ ಈ ಮಾರ್ಟ್ಗೇಜ್ ಅಂತೇಳಿ ಅಡಮಾನು ಒಪ್ಪಂದ ಇದೆಲ್ಲ ಅದು ಹುಟ್ಟುಕೊಳ್ಳುತ್ತೆ ಹೊಸದಾಗಿ. ಸೊ ಹಾಗಾಗಿ 10,000 ರೂಪಾಯಿ ಒಪ್ಪಂದ ರದ್ದಾಗಿ 5,000 ರೂಪಾಯಿ ಅಡಮಾನ ಒಪ್ಪಂದ ಬರುತ್ತೆ. ಸೊ ಇದು ಹಳೆ ಒಪ್ಪಂದವನ್ನು ರದ್ದುಪಡಿಸ್ದಂಗೆ ಆಗ್ತೈತೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟು ರಿಸೆಷನ್ ಅಂತೇಳಿ, ಇಟ್ ಮೀನ್ಸ್ ದಟ್ ರಿಸೆಷನ್ ಆಫ್ ಎ ಕಾಂಟ್ರಾಕ್ಟ್ ಮೀನ್ಸ್ ಕ್ಯಾನ್ಸಲೇಷನ್ ಆಫ್ ಆಲ್ ಆರ್ ಸಮ್ ಆಫ್ ದ ಟರ್ಮ್ಸ್ ಆಫ್ ದ ಕಾಂಟ್ರಾಕ್ಟ್ ಬೈ ಮ್ಯೂಚುವಲ್ ಅಗ್ರಿಮೆಂಟ್. Where one party fails in performance of his obligation, then the other party may rescind the contract without claiming compensation for breach of contract. In case of rescission, only old contract is cancelled and no new contract comes into existence in place of old contract. It means that in case of the rescission, when a party fails to perform the obligation, the other party treats the contract as discharged. He will not claim any compensation for breach of the contract. Without claiming the compensation for breach of contract, the other party makes or treats it as a cancelled or a discharged. And one more thing to be remembered with regard to the rescission is that in case of rescission, no new contract comes into existence, only old contract gets cancelled. But whereas in case of novation, a new contract comes into existence in place of old, but in case of rescission, no new contract comes into existence, only old contract gets cancelled or discharged. Example, A agrees to deliver certain goods to B on 15th March, but fails to supply the goods on 15th March, then B may rescind the contract and need not pay the money. So here A fails to perform the contract, so B treats it as a
rescinded or gets discharged or cancelled. So this is the example for recession. And recession ಅಲ್ಲಿ ಏನಾಗ್ತೈತೆ ಅಂತಂದರೆ ಯಾರಾದರೂ ಒಬ್ಬ ಕಕ್ಷಿ ಒಪ್ಪಂದವನ್ನು ನಿರ್ವಹಿಸಲಿಕ್ಕೆ ವಿಫಲನಾದಾಗ ಆವಾಗ ಇನ್ನೊಬ್ಬ ಪಾರ್ಟಿ ಏನು ಮಾಡ್ಬೋದು ಅಂದರೆ ಆ ಕಾಂಟ್ರ್ಯಾಕ್ಟನ್ನು ವಿಸರ್ಜನೆಗೊಳಿಸಲ್ಪಟ್ಟಿದೆ ಅಂತ ತಿಳ್ಕೊಳ್ತಾನೆ. ಯಾವುದೇ ಒಂದು ಪರಿಹಾರವನ್ನು ಅವನೇನು ಮಾಡೋದಿಲ್ಲ ಅಂದರೆ ಕ್ಲೇಮ್ ಮಾಡೋದಿಲ್ಲ. ಮತ್ತು ಇನ್ನೊಂದು ಪ್ರಮುಖ ಅಂಶ ಈ ರಿಸೆಷನ್ಗೆ ಸಂಬಂಧಪಟ್ಟಿದ್ದು ಯಾವುದು ಅಂತಂದರೆ, ರಿಸೆಷನ್ನಲ್ಲಿ ಯಾವುದೇ ಹೊಸ ಒಪ್ಪಂದ ಉದ್ಭವಿಸೋದಿಲ್ಲ, ಹಳೆ ಒಪ್ಪಂದವೇ ಏನಾಗ್ತೈತೆ ಅಂದರೆ ರದ್ದಾಗ್ತೈತೆ ಅಂತೇಳಿ ಹೇಳ್ಬೋದು. ಉದಾಹರಣೆಗೆ, ಎ ಅನ್ನೋ ವ್ಯಕ್ತಿ ಕೆಲವೊಂದು ವಸ್ತುಗಳನ್ನು ಬಿಗೆ ಮಾರ್ಚ್ 15ರಂದು ಸಪ್ಲೈ ಮಾಡ್ತೇನೆ ಅಂತ ಅಥವಾ ಡೆಲಿವರಿ ಕೊಡ್ತೇನೆ ಅಂತ ಹೇಳಿರ್ತಾನೆ. ಬಟ್ 15ನೇ ತಾರೀಕಿಗೆ ಅವನಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಆವಾಗ ಬಿ ಅನ್ನೋ ವ್ಯಕ್ತಿ ಏನು ಮಾಡ್ತಾನಂದರೆ ಆ ಕಾಂಟ್ರ್ಯಾಕ್ಟನ್ನು ರದ್ದುಪಡಿಸ್ತಾನೆ ಅಥವಾ ಆ ಕಾಂಟ್ರ್ಯಾಕ್ಟ್ ಕ್ಯಾನ್ಸಲ್ ಅಂತೇಳಿ ತಿಳ್ಕೊತಾನೆ. ಅವನು ಯಾವುದೇ ಹಣವನ್ನು ಹೇಗೆ ಕೊಡಬೇಕಾಗಿಲ್ಲ. ಇದು ರಿಸೆಷನ್ ಅಂತೇಳಿ ಹೇಳ್ಬೋದು. ದೆನ್ ಆಲ್ಟರೇಷನ್, ಸೆಕ್ಷನ್ 62 ಡೀಲ್ಸ್ ವಿತ್ ದಿ ಆಲ್ಟ್ರೇಷನ್. ಆಲ್ಟ್ರೇಷನ್ ಆ್ಯಸ್ ಯು ನೋ ದ್ಯಾಟ್ ಮೀನ್ಸ್ ಚೇಂಜ್. ಚೇಂಜ್ ಇನ್ ಒನ್ ಆರ್ ಮೋರ್ ಟರ್ಮ್ಸ್ ಆಫ್ ಎ ಕಾಂಟ್ರ್ಯಾಕ್ಟ್ ವಿತ್ ಮ್ಯೂಚುವಲ್ ಕನ್ಸೆಂಟ್ ಆಫ್ ದ ಪಾರ್ಟೀಸ್. ಇನ್ ಸಚ್ ಎ ಕೇಸ್ ಓಲ್ಡ್ ಕಾಂಟ್ರ್ಯಾಕ್ಟ್ ಗೆಟ್ಸ್ ಡಿಸ್ಚಾರ್ಜ್ಡ್. ಇಟ್ ಮೀನ್ಸ್ ದ್ಯಾಟ್ ಇಫ್ ಎನಿ ಚೇಂಜಸ್ ಈಸ್ ಮೇಡ್ ಇನ್ ದ ಕಾಂಟ್ರ್ಯಾಕ್ಟ್ ದೆನ್ ದ ಕಾಂಟ್ರ್ಯಾಕ್ಟ್ ಗೆಟ್ಸ್ ಕ್ಯಾನ್ಸಲ್ಡ್. ಓಲ್ಡ್ ಕಾಂಟ್ರ್ಯಾಕ್ಟ್ ಗೆಟ್ಸ್ ಕ್ಯಾನ್ಸಲ್ಡ್ ಆ್ಯಂಡ್ ಆಲ್ಟರ್ಡ್ ಕಾಂಟ್ರ್ಯಾಕ್ಟ್ಸ್ ಕಮ್ಸ್ ಇನ್ ಟು ಫೋರ್ಸ್. ಸೊ ಎಕ್ಸಾಂಪಲ್, ಎ ಎಂಟರ್ಸ್ ಇನ್ ಟು ಎ ಕಾಂಟ್ರ್ಯಾಕ್ಟ್ ವಿತ್ ಬಿ ಫಾರ್ ಸಪ್ಲೈ ಆಫ್ 100 bales ಆಫ್ ಕಾಟನ್, ಬಟ್ ದೇ ಮೇ ಆಲ್ಟರ್ಡ್ ಇಟ್ ಟು 50 bales. ಅಂದರೆ ಎ ಇಲ್ಲಿ ಬದಲಾವಣೆ ಅಂತ ಕರೀತಾರೆ. ಇದಕ್ಕೆ ಬದಲಾವಣೆ ಅಂತಂದರೆ ಒಪ್ಪಂದದ ಟರ್ಮ್ಸ್ಗಳಲ್ಲಿ ಒಂದು ಅಥವಾ ಹಲವಾರು ಟರ್ಮ್ಸ್ಗಳಲ್ಲಿ ಬದಲಾವಣೆ ಮಾಡಲಿಕ್ಕೆ ಇಬ್ಬರು ಪರಸ್ಪರ ಒಪ್ಪಂದ ಮಾಡಿಕೊಂಡು ಪರಸ್ಪರ ಒಪ್ಪಿಗೆಯ ಮೂಲಕ ಕೆಲವೊಂದು ಬದಲಾವಣೆ ಮಾಡೋದಕ್ಕೆ ಆಲ್ಟ್ರೇಷನ್ ಅಂತ ಕರೀತಾರೆ. ಹಾಗಾದರೆ ಈ ಆಲ್ಟ್ರೇಷನ್ ಮಾಡಿದರೆ, ಒಪ್ಪಂದದಲ್ಲಿ ಕೆಲವೊಂದು ಬದಲಾವಣೆ ಮಾಡಿದರೆ ಹಳೆ ಒಪ್ಪಂದ ಅದು ಡಿಸ್ಚಾರ್ಜ್ ಆದಂಗೆ ಆಗುತ್ತೆ ಅಥವಾ ವಿಸರ್ಜನೆಗೊಳ್ಳಲ್ಪಡುತ್ತೆ. ಮತ್ತು ಆಲ್ಟರ್ಡ್ ಒಪ್ಪಂದದ ಬದಲಾಯಿಸಿದ ರೂಪದಲ್ಲಿ ಒಪ್ಪಂದ ಏನಾಗ್ತದೆ ಅಂದರೆ ಚಾಲ್ತಿನಲ್ಲಿ ಬರ್ತೈತೆ ಅಂತ ಹೇಳ್ಬೋದು. ಉದಾಹರಣೆಗೆ, ಎ ಮತ್ತು ಬಿ, ಎ ಏನು ಮಾಡಿರ್ತಾನೆ ಅಂದರೆ ಬಿ ಜೊತೆಗೆ ಒಪ್ಪಂದ ಮಾಡ್ಕೊಂಡಿರ್ತಾನೆ. ಎದಕ್ಕೆ ಅಂತಂದರೆ 100 bales cottonನ್ನು 100 bales cottonನ್ನು ಬಿಗೆ ಸಪ್ಲೈ ಮಾಡ್ತೇನೆ ಅಂಥೇಳಿ ಎ ಒಪ್ಕೊಂಡಿರ್ತಾನೆ. ಆನಂತರ ಇಬ್ಬರು ಪರಸ್ಪರ ಒಪ್ಪಿಗೆ ಮೂಲಕ ಏನು ಮಾಡ್ತಾರೆ ಅಂತಂದರೆ 100 bales cotton ಬದಲಿ 50 bales cotton ಅಂತೇಳಿ ಬದಲಾವಣೆ ಮಾಡ್ಕೊತಾರೆ. ಹೀಗೆ 100 bales ಬದಲಿ 50 bales ಒಪ್ಪಂದವನ್ನು ಬದಲಾವಣೆ ಮಾಡಿಕೊಂಡ್ರೆ, ತಿದ್ದುಪಡಿಯನ್ನು ಮಾಡಿಕೊಂಡ್ರೆ ಆ 100 balesನ ಒಪ್ಪಂದ ಏನಾಗ್ತೈತೆ ಅಂದರೆ ವಿಸರ್ಜನೆ ಆಗ್ತೈತಿ. 50 balesನ ಒಪ್ಪಂದ ಕಾರ್ಯರೂಪಕ್ಕೆ ಬರುತ್ತೆ ಅಂಥೇಳಿ ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಈಸ್ ರೆಮಿಷನ್. ಸೆಕ್ಷನ್ 63 ಡೀಲ್ಸ್ ವಿತ್ ದಿ ರೆಮಿಷನ್. ರೆಮಿಷನ್ ಮೀನ್ಸ್ ಎಕ್ಸೆಪ್ಟೆನ್ಸ್ ಆಫ್ ಎ ಲೆಸ್ಸರ್ ಫುಲ್ಫಿಲ್ಮೆಂಟ್ ಆಫ್ ದ ಪ್ರಾಮಿಸ್ ಮೇಡ್ ಆರ್ ಎಕ್ಸೆಪ್ಟೆನ್ಸ್ ಆಫ್ ಎ ಸಮ್ ಲೆಸ್ಸರ್ ದೆನ್ ದಿ ಲೆಸ್ಸರ್ ದೆನ್ ದಿ ವಾಟ್ ವಾಸ್ ಕಾಂಟ್ರಾಕ್ಟೆಡ್ ಫಾರ್. ಇಟ್ ಮೀನ್ಸ್ ದ್ಯಾಟ್ ರೆಮಿಷನ್ ಈಸ್ ನಥಿಂಗ್ ಬಟ್ ಎಕ್ಸೆಪ್ಟಿಂಗ್ ಲೆಸ್ಸರ್ ಅಮೌಂಟ್ ದೆನ್ ದಿ ಆ್ಯಕ್ಚುಯಲ್ ಅಮೌಂಟ್ ಡ್ಯೂ ಆರ್ ಆ್ಯಕ್ಚುಯಲ್ ಅಮೌಂಟ್ ಓಲ್ಡ್ ಫ್ರಾಮ್ ದ ಅದರ್ ಪಾರ್ಟಿ. ಇಟ್ ಮೀನ್ಸ್ ದ್ಯಾಟ್ ಎ ಓಸ್ ರುಪೀಸ್ ಫೈವ್ ಥೌಸಂಡ್ ಟು ಬಿ ಆ್ಯಂಡ್ ಎ ಪೇಸ್ ರುಪೀಸ್ 2000 ಓನ್ಲಿ ಇನ್ಸ್ಟೆಡ್ ಆಫ್ ರುಪೀಸ್ 5000 ಆ್ಯಂಡ್ ಬಿ ಎಕ್ಸೆಪ್ಟ್ಸ್ ಇನ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಹೋಲ್ ಡೆಟ್ ರುಪೀಸ್ 2000 ಓನ್ಲಿ ದೆನ್ ದ ಹೋಲ್ ಡೆಟ್ ಆಫ್ ರುಪೀಸ್ 5000 ಈಸ್ ಟ್ರೀಟೆಡ್ ಆಸ್ ಡಿಸ್ಚಾರ್ಜ್ಡ್. ಇಟ್ ಮೀನ್ಸ್ ದ್ಯಾಟ್ ಎ ಈಸ್ ಓವಿಂಗ್ ರುಪೀಸ್ 5000 ಬಟ್ ಹೀ ಈಸ್ ಅನೇಬಲ್ ಟು ಪೇ ರುಪೀಸ್ 5000 ಆ್ಯಂಡ್ ಹೀ ರಿಕ್ವೆಸ್ಟ್ ದ ಬಿ ಟು ಎಕ್ಸೆಪ್ಟ್ ರುಪೀಸ್ 2000 ಇನ್ಸ್ಟೆಡ್ ಆಫ್ 5000. ವೆನ್ ಈ ಬಿ ಎಕ್ಸೆಪ್ಟ್ಸ್ ಇಟ್ ವೆನ್ ಬಿ ಅಗ್ರೀಸ್ ಫಾರ್ ಇಟ್ ದೆನ್ ದ 5000 rupees ಡೆಟ್ ಕಾಂಟ್ರ್ಯಾಕ್ಟ್ ಗೆಟ್ಸ್ ಕ್ಯಾನ್ಸಲ್ಡ್ ಫಾರ್ ರುಪೀಸ್ 2000. ಸೊ ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್
ರೆಮಿಷನ್. ರೆಮಿಷನ್ ಅಂತಂದರೆ ಕಡಿಮೆ ಮೊತ್ತಕ್ಕೆ ಕಡಿಮೆ ಮೊತ್ತವನ್ನು ಸ್ವೀಕರಿಸಲಿಕ್ಕೆ ಒಪ್ಪಿಕೊಳ್ತಕ್ಕಂಥದ್ದು. ಅಂದರೆ ಎಷ್ಟು ಅಮೌಂಟನ್ನು ಕೊಡಬೇಕಾಗಿದೆಯೋ ಅದಕ್ಕಿಂತ ಕಡಿಮೆ ಮೊತ್ತವನ್ನು ಸ್ವೀಕರಿಸಿದರೆ ಅಥವಾ ಕಡಿಮೆ ಫುಲ್ಫಿಲ್ಮೆಂಟಿಗೆ ಒಪ್ಪಿಕೊಂಡ್ರೆ ಅದು ರೆಮಿಷನ್ ಆಗ್ತದೆ ಅಂತ ಹೇಳ್ಬೋದು. ಉದಾಹರಣೆಗೆ ಎ ಬಿಗೆ 5,000 ರೂಪಾಯಿ ಕೊಡಬೇಕಾಗಿದೆ, ಆದರೆ ಎಗೆ 5,000 ರೂಪಾಯಿ ಕೊಡೋಕ್ಕಾಗೋದಿಲ್ಲ. ಅವನು ಎ ಬಿಗೆ ಹೋಗಿ ಹೇಳ್ತಾನೆ, ನಾನು 5,000 ರೂಪಾಯಿ ಬರಲಿ 2,000 ರೂಪಾಯಿಯನ್ನು ಕೊಡ್ತೇನೆ, 2,000 ರೂಪಾಯಿ ಅಷ್ಟೇ 2,000 ರೂಪಾಯಿನ ಸ್ವೀಕಾರ ಮಾಡಿ ನನ್ನನ್ನು ಋಣಮುಕ್ತನಾಗಿ ಮಾಡಿರಿ ಅಂತೇಳಿ ಬಿಗೆ ಕೇಳಿಕೊಂಡಾಗ ಬಿ ಒಪ್ಪಿಕೊಂಡ್ರೆ ಅದಕ್ಕೆ ಬಿ ಒಪ್ಪಿಕೊಂಡ್ರೆ ಅವಾಗ ಏನಾಗ್ತೈತೆ ಅಂದರೆ 5,000 ರೂಪಾಯಿದ್ದು ಕಾಂಟ್ರಾಕ್ಟ್ ಏನಾಗ್ತೈತಲ್ಲ ಅದು ಒಪ್ಪಂದ, ಆ ಒಪ್ಪಂದ ವಿಸರ್ಜನೆ ಆಗ್ತೈತಿ, ಅದು 2,000 ರೂಪಾಯಿಗೆ ಒಪ್ಪಂದ ಆಗ್ತೈತಿ ಅಂತೇಳಿ ಹೇಳ್ಬೋದು. ಅಂದರೆ 5,000 ರೂಪಾಯಿಗೆ ಬದಲಿಯಾಗಿ 2,000 ರೂಪಾಯಿನ ಸ್ವೀಕರಿಸೋದಕ್ಕೆ ರೆಮಿಷನ್ ಅಂತ ಕರೀತಾರೆ. ಹಾಗಾದ್ರೆ 5,000 ರೂಪಾಯಿ ಬದಲಿ 2,000 ರೂಪಾಯಿ ಅಂದರೆ ಕಡಿಮೆ, ನಿಮ್ಗೆ 5,000 ರೂಪಾಯಿ ಬರಬೇಕಾಗಿತ್ತು ಬಟ್ 2,000 ರೂಪಾಯಿಗೆ ನೀವು ಸ್ಯಾಟಿಸ್ಫೈ ಆಗ್ತೀರಿ ಅಂತಂದರೆ ಅದು ರೆಮಿಷನ್ನ ಒಂದು ಉದಾಹರಣೆ ಆಗ್ತೈತೆ ಅಂತೇಳಿ ಹೇಳ್ಬೋದು. ಅಂದರೆ ನೀವು 2,000 ರೂಪಾಯಿ ಕೊಟ್ಬಿಟ್ರೆ 5,000 ರೂಪಾಯಿ ಕೊಟ್ಟಿದ್ದೇವೆ ಅಂತೇಳಿ ಅದರ ಅರ್ಥ ಅಂತೇಳಿ. ವೇವರ್, ವೆನ್ ಎ ಕಾಂಟ್ರಾಕ್ಟಿಂಗ್ ಪಾರ್ಟಿ ಫೇಲ್ಸ್ ಟು ಪರ್ಫಾರ್ಮ್ ಹೀಸ್ ಒಬ್ಲಿಗೇಷನ್ ಅಂಡರ್ ದ ಕಾಂಟ್ರಾಕ್ಟ್, ದ ಅದರ್ ಪಾರ್ಟಿ ಮೇ ರೀಸೆಂಡ್ ದಿ ಕಾಂಟ್ರಾಕ್ಟ್ ಆ್ಯಂಡ್ ಮೇ ವೇವ್ ದ ಪ್ರಾಮಿಸರ್. ದಿಸ್ ಈಸ್ ಕಾಲ್ಡ್ ಆ್ಯಸ್ ಎ ವೇವರ್, ಆ್ಯಸ್ ಗೌರ್ಮೆಂಟ್ ವೇವ್ಸ್ ವೇವಿಂಗ್ ಲೋನ್ ಆಫ್ ದ ಫಾರ್ಮರ್ಸ್. ಇಟ್ ಮೀನ್ಸ್ ದಟ್ ಇನ್ ಕೇಸ್ ಆಫ್ ದ ವೇವರ್ ದ ಪಾರ್ಟಿ ಫೇಲ್ಸ್ ಟು ಪರ್ಫಾರ್ಮ್ ಈಸ್ ಒಬ್ಲಿಗೇಷನ್ ಅಂಡರ್ ದ ಕಾಂಟ್ರಾಕ್ಟ್, ದ ಅದರ್ ಪಾರ್ಟಿ ಮೇ ರೀಸೆಂಟ್ ದ ಕಾಂಟ್ರಾಕ್ಟ್ ಆ್ಯಂಡ್ ಹಿ ಮೇ ವೇವ್ ದ ಪ್ರಾಮಿಸರ್. ಅಂದರೆ ಈ ಸಾಲ ಮನ್ನಾ ಅಂತ ಕರೀತಾವಲ್ಲ, ಮನ್ನಾ ಮಾಡೋದಂತ ಕರಿತಾರೆ, ವರ್ಜನೆ ಅಂತ ಕರೀತಾರೆ ಅಥವಾ ಮನ್ನಾ ಅಂತ ಕರೀತಾರೆ. ಸೊ ಹಾಗಾದರೆ ಒಬ್ಬ ವ್ಯಕ್ತಿಗೆ ಕಾಂಟ್ರಾಕ್ಟನ್ನು ಪೂರೈಸಲಿಕ್ಕೆ ಆಗೋದಿಲ್ಲ ಅಂತಂದರೆ ಅಥವಾ ಪರ್ಫಾರ್ಮ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಆವಾಗ ಇನ್ನೊಬ್ಬ ಪಾರ್ಟಿ ಏನು ಮಾಡ್ಬೋದು ಅಂತಂದರೆ ಅದನ್ನು ರದ್ದುಪಡಿಸ್ಬೋದು ಅಥವಾ ಮನ್ನಾ ಮಾಡ್ಬೋದು, ಆಯಿತು ಒಪ್ಪಂದವನ್ನು ಮನ್ನಾ ಆಗಿದೆ ಅಂತೇಳಿ ತಿಳ್ಕೊಂಡು ಬಿಡೋದು. ಅದಕ್ಕೆ ವೇವರ್ ಅಂತ ಕರೀತಾರೆ. ಉದಾಹರಣೆಗೆ ಸರ್ಕಾರದವರು ರೈತರ ಸಾಲ ಮನ್ನಾ ಮಾಡೋದಿದೆಯಲ್ಲ ಅದಕ್ಕೆ ವೇವರ್ ಅಂತ ಕರೀತಾರೆ. ಅಂದರೆ ಈಗ ರೈತರ ಸಾಲ ಮನ್ನಾ ಮಾಡಿದ್ರು ಅಂತಂದರೆ ರೈತರು ಆ ಸಾಲದಿಂದ ಏನಾಗ್ತಾರೆ ಅಂದರೆ ಮುಕ್ತಿ ಹೊಂತಾರೆ. ಅವರು ಮತ್ತು ಬ್ಯಾಂಕಿನ ನಡುವೆ ಒಪ್ಪಂದ ಏನಿದೆಯಲ್ಲ ಅದು ವಿಸರ್ಜನೆಗೊಳ್ತೈತಿ ಅಂತೇಳಿ ಹೇಳ್ಬೋದು. ಒಂದು ವೇಳೆ ಗೌರ್ಮೆಂಟ್ನವರು ಸಾಲ ಮನ್ನಾ ಮಾಡಿದ್ರು ಅಂತಂದರೆ ಎಷ್ಟು ಸಾಲ ಮನ್ನಾ ಮಾಡಿರ್ತಾರೋ ಅಷ್ಟೊಂದು ಸಾಲವನ್ನು ಬ್ಯಾಂಕ್ನವರು ರೈತರಿಂದ ವಸೂಲಿ ಮಾಡಲಿಕ್ಕೆ ಬರೋದಿಲ್ಲ, ಆ ಒಪ್ಪಂದ ಏನಾಗ್ತೈತೆ ಅಂತಂದರೆ ರದ್ದಾಗ್ತೈತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬೈ ಮರ್ಜರ್ ಐಕ್ಯತೆ ಅಂತ ಕರೀತಾರೆ. ಮರ್ಜಿಂಗ್ ಆಫ್ ಆ್ಯನ್ ಇನ್ಫೀರಿಯರ್ ರೈಟ್ ಆಕರಿಂಗ್ ಟು ಎ ಪಾರ್ಟಿ ಅಂಡರ್ ಎ ಕಾಂಟ್ರಾಕ್ಟ್ ಇನ್ ಟು ಸುಪೀರಿಯರ್ ರೈಟ್ ಆಕರಿಂಗ್ ಟು ದ ಸೇಮ್ ಪಾರ್ಟಿ ಅಂಡರ್ ದ ಸೇಮ್ ಆರ್ ಸಮ್ ಅದರ್ ಕಾಂಟ್ರಾಕ್ಟ್ ಈಸ್ ಕಾಲ್ಡ್ ಆ್ಯಸ್ ಎ ಮರ್ಜರ್. ಇನ್ ಕೇಸ್ ಮರ್ಜರ್ ಈಸ್ ನಥಿಂಗ್ ಬಟ್ ಇನ್ಫೀರಿಯರ್ ಕಾಂಟ್ರಾಕ್ಟ್ ಗೆಟ್ಸ್ ಮರ್ಜ್ಡ್ ಇನ್ ಟು ಸುಪೀರಿಯರ್ ಕಾಂಟ್ರಾಕ್ಟ್. ಅರ್ಲಿಯರ್ ದ ಪೊಸಿಷನ್ ವಾಸ್ ಇನ್ಫೀರಿಯರ್, ನೌ ವೆನ್ ಇಟ್ ಈಸ್ ಮರ್ಜ್ಡ್ ಎ ಸುಪೀರಿಯರ್ ಪೊಸಿಷನ್ ಆರ್ ಸುಪೀರಿಯರ್ ರೈಟ್ ವಿಲ್ ಅರೈಸ್, ದಟ್ ಈಸ್ ಕಾಲ್ಡ್ ಆಸ್ ದ ಮರ್ಜರ್. ಟೇಕ್ ಫಾರ್ ಎಕ್ಸಾಂಪಲ್, ಎಕ್ಸ್ ಎ ಟೆನೆಂಟ್ ಮ್ಯಾರೀಸ್ ಎ ಓನ್ಲಿ ಡಾಟರ್ ಆಫ್ ದ ಓನರ್, ಹೀಸ್ ಟೆನೆಂಟ್ಶಿಪ್ ಈಸ್ ಮರ್ಜ್ಡ್ ವಿತ್ ಓನರ್ಶಿಪ್. ಅಂದರೆ ಐಕ್ಯತೆ ಅಂತಂದರೆ ಏನಾಗ್ತೈತೆ ಅಂದರೆ ಈಗ ಮೊದಲಿಗೆ ನಿಮ್ಮ ಏನು ಸ್ಥಿತಿ ಇತ್ತಲ್ಲ ಅದು ಇನ್ಫೀರಿಯರ್ ಆಗಿತ್ತು, ಕಡಿಮೆ ಮಟ್ಟದ್ದಾಗಿತ್ತು. ಈಗ ಆ ಇನ್ಫೀರಿಯರ್ ಸ್ಥಿತಿ ಮರ್ಜ್ ಆಗಿ ನಿಮಗೆ ಒಂದು ಸುಸ್ಥಿತಿ ಏನು ಬರುತ್ತಲ್ಲ ಅದಕ್ಕೆ ಮರ್ಜರ್ ಅಂತ ಕರೀತಾರೆ. ಉದಾಹರಣೆಗೆ ಈಗ ಒಬ್ಬ ವ್ಯಕ್ತಿ ಮನೆ ಬಾಡಿಗೆ ತಗೊಂಡು ಬಾಡಿಗೆ ಮನೆಯಲ್ಲಿರ್ತಾನೆ, ಆ ಓನರ್ಗೆ ಮನೆ ಓನರ್ಗೆ ಒಬ್ಬಳೇ ಮಗಳಿರ್ತಾಳೆ. ಈ ಆ ಬಾಡಿಗೆದಾರ ಏನು ಮಾಡ್ತಾನೆ ಅಂತಂದರೆ ಆ ಓನರ್ ಮಗಳನ್ನು ಮದುವೆ ಆಗ್ತಾನೆ. ಸೊ ಮದುವೆ ಆದ ನಂತರ ಅವನ ಸ್ಥಿತಿ ಚೇಂಜ್ ಆಗುತ್ತೆ. ಇಲ್ಲಿವರೆಗೂ ಅವನೇನಾಗಿದ್ದ ಬಾಡಿಗೆದಾರಾಗಿದ್ದ, ಈಗ ಅವನು ಈಕ್ವಲೆಂಟ್ ಟು ಓನರ್ ಆಗ್ತಾನೆ ಅಂತೇಳಿ. ಈಗ ಅವನು ಮನೆ ಒಂದು ವೇಳೆ ಆ ಮಗಳನ್ನು ಮದುವೆ ಆಯ್ತ ಅಂತಂದರೆ ಅವನು ಬಾಡಿಗೆ ಕೊಡ್ತಕ್ಕಂಥ ಅವಶ್ಯಕತೆ ಬರೋದಿಲ್ಲ, ಅವರು ಓನರು ಸಹಿತ ಬಾಡಿಗೆನ ಕೇಳೋದಿಲ್ಲ. ಯಾಕಂತಂದರೆ ಅದು ಅವನು ಸಹಿತ ಅದರ ಓನರ್ಶಿಪ್ಪನ್ನು ಪಡೆದುಕೊಳ್ತಾನೆ ಅಂತ ಹೇಳ್ಬೋದು.
ಅಥವಾ ಈಗ ನೀವು ಲ್ಯಾಂಡನ್ನು ಉಳ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ, ಬೇರೆಯವ್ರ ಲ್ಯಾಂಡನ್ನು ಉಳನೆ ಮಾಡ್ತಾ ಇರ್ತೀರಿ, ಆ ಲ್ಯಾಂಡನ್ನು ನೀವು ಖರೀದಿ ಮಾಡಿದ್ರಿ ಅಂತಂದರೆ ಇಲ್ಲಿವರೆಗೂ ನೀವು ಉಳುವವರಾಗಿದ್ದಿರಿ, ಓನರ್ ಬೇರೆಯವರಾಗಿದ್ದರು, ಅದೇ ಲ್ಯಾಂಡನ್ನು ನೀವು ಖರೀದಿ ಮಾಡ್ತೀರಿ ಅಂತಂದರೆ ಈಗ ನೀವು ಓನರ್ ಆಗ್ತೀರಿ. ಸೊ ಹಾಗಾದ್ರೆ ಉಳುವವರು ಹೋಗಿ ನೀವು ಮಾಲೀಕರೇನಾಗ್ತಿರಲ್ಲ, ಇದಕ್ಕೇನಂತ ಕರಿತಾರೆ ಅಂದರೆ ಮರ್ಜರ್ ಅಂತ ಕರೀತಾರೆ. ಅಂದರೆ ನಿಮ್ಮ ಉಳುವಿಕೆಯ ಒಂದು ಸ್ಥಿತಿ ಅಲ್ಲಿ ಬದಲಾವಣೆಯಾಗಿ ಅದಕ್ಕಿಂತ ಹೆಚ್ಚಿನ ಒಂದು ಆ ಸ್ಥಿತಿಗೆ ನೀವು ಬಂದಿದ್ದೀರಿ ಅಂತೇಳಿ, ಓನರ್ ಆಗ್ತಾ ಇದ್ದೀರಿ ಅಂತೇಳಿ, ಇದಕ್ಕೆ ಮರ್ಜರ್ ಅಂತ ಕರೀತಾರೆ. ಹೀಗೆ ಮರ್ಜರ್ ಆಯ್ತಂತಂದ್ರೆ ಈಗ ಟೆನೆಂಟು ಓನರ್ ಡಾಟರ್ನ ಮದುವೆ ಆದನಪ್ಪ ಅಂತಂದರೆ ಅಲ್ಲಿ ಟೆನೆಂಟ್ಶಿಪ್ ಹೋಗ್ಬಿಡುತ್ತೆ, ಅವನು ಬಾಡಿಗೆದಾರತ್ವ ಹೋಗ್ಬಿಡುತ್ತೆ. ನೆಕ್ಸ್ಟ್ ಅವನಿಗೇನಾಗ್ತದೆ ಅಂದರೆ ಓನರ್ಶಿಪ್ ರೈಟ್ ಬರುತ್ತೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಡಿಸ್ಚಾರ್ಜ್ ಬೈ ಆಪರೇಷನ್ ಆಫ್ ಲಾ. ಎ ಕಾಂಟ್ರಾಕ್ಟ್ ಮೇ ಬಿ ಡಿಸ್ಚಾರ್ಜ್ಡ್ ಬೈ ಆಪರೇಷನ್ ಆಫ್ ಲಾ ಟೇಕ್ಸ್ ಪ್ಲೇಸ್ ಇನ್ ದ ಫಾಲೋಯಿಂಗ್ ವೇ, ದಟ್ ಈಸ್ ಇನ್ ಕೇಸ್ ಆಫ್ ಡೆತ್, ಇನ್ ಕೇಸ್ ಆಫ್ ಇನ್ಸಾಲ್ವೆನ್ಸಿ, ಇನ್ ಕೇಸ್ ಆಫ್ ಮರ್ಜರ್ ಆ್ಯಂಡ್ ಬೈ ಅನ್ಆಥರೈಸ್ಡ್ ಆಲ್ಟ್ರೇಷನ್ ಆಫ್ ದ ಟರ್ಮ್ಸ್ ಆಫ್ ಎ ರಿಟನ್ ಅಗ್ರಿಮೆಂಟ್ ಆ್ಯಂಡ್ ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಬಿಕಮಿಂಗ್ ವೆಸ್ಟೆಡ್ ಇನ್ ಸೇಮ್ ಪರ್ಸನ್. ದೀಸ್ ಆರ್ ದ ಕೇಸಸ್ ವೇರ್ ದ ಕಾಂಟ್ರಾಕ್ಟ್ ಈಸ್ ಡಿಸ್ಚಾರ್ಜ್ಡ್ ಬೈ ಆಪರೇಷನ್ ಆಫ್ ಅ ಲಾ. ಇಟ್ ಮೀನ್ಸ್ ದ್ಯಾಟ್ ಇಫ್ ಇನ್ ಕೇಸ್ ಆಫ್ ಡೆತ್, ಇಫ್ ಕಾಂಟ್ರಾಕ್ಟ್ಸ್ ಇನ್ವಾಲ್ವಿಂಗ್ ಪರ್ಸನಲ್ ಸ್ಕಿಲ್ ಆರ್ ಎಬಿಲಿಟಿ ದ ಪ್ರಾಮಿಸರ್ ಆಫ್ ದ ಪ್ರಾಮಿಸರ್, ದ ಕಾಂಟ್ರಾಕ್ಟ್ ಈಸ್ ಡಿಸ್ಚಾರ್ಜ್ಡ್ ಆರ್ ಟರ್ಮಿನೇಟೆಡ್ ಆನ್ ಡೆತ್ ಆಫ್ ದ ಪ್ರಾಮಿಸರ್. ಇಟ್ ಮೀನ್ಸ್ ದ್ಯಾಟ್ ಇಫ್ ದ ಕಾಂಟ್ರಾಕ್ಟ್ ಈಸ್ ಇನ್ವಾಲ್ವಿಂಗ್ ಫಾರ್ ದ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟ್, ಇಫ್ ದ ಪರ್ಸನಲ್ ಸ್ಕಿಲ್ ಈಸ್ ರಿಕ್ವೈರ್ಡ್ ಆ್ಯಂಡ್ ದ ಪ್ರಾಮಿಸರ್ ಡೈಸ್, ಇನ್ ದ್ಯಾಟ್ ಕೇಸ್ ನೋ ಬಡಿ ಕ್ಯಾನ್ ಪರ್ಫಾರ್ಮ್ ದ್ಯಾಟ್ ಕಾಂಟ್ರಾಕ್ಟ್, ದೆನ್ ದ ಕಾಂಟ್ರಾಕ್ಟ್ ಗೆಟ್ಸ್ ಡಿಸ್ಚಾರ್ಜ್ಡ್. ಅಂದರೆ ಈ ಕಾನೂನಿನ ಕಾರ್ಯಾಚರಣೆ ಮೂಲಕ ಒಪ್ಪಂದವನ್ನು ವಿಸರ್ಜನೆ ಮಾಡ್ಬೋದು. ಕಾನೂನಿನ ಮೂಲಕ ಯಾವ ಸಂದರ್ಭದಲ್ಲಿ ಒಪ್ಪಂದ ವಿಸರ್ಜನೆ ಆಗ್ತೈತೆ ಅಂತಂದರೆ ವಾಗ್ದಾನ ಮಾಡಿದವನು ಮರಣ ಹೊಂದಿದಾಗ, ಅಥವಾ ಇನ್ಸಾಲ್ವೆಂಟ್ ಆದಾಗ, ದಿವಾಳಿಕೋರನಾದಾಗ, ಅಥವಾ ಮರ್ಜರ್ ಆದಾಗ, ಐಕ್ಯತೆ ಆದಾಗ, ಅಥವಾ ಅನ್ಆಥರೈಸ್ಡ್ ಆಲ್ಟ್ರೇಷನ್ ಅಂತೇಳಿ ಅನಧಿಕೃತವಾಗಿ ಒಪ್ಪಂದದ ಕರಾರುಗಳಲ್ಲಿ ಬದಲಾವಣೆಯನ್ನು ಮಾಡಿದಾಗ, ಮತ್ತು ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಬಿಕಮಿಂಗ್ ವೆಸ್ಟೆಡ್ ಇನ್ ದ ಸೇಮ್ ಪರ್ಸನ್, ಆ ಸಂದರ್ಭದಲ್ಲಿ ಸಹಿತ ಏನು ಮಾಡ್ಬೋದು ಅಂತಂದರೆ ಬಯ ಕಾನೂನಿನ ಕಾರ್ಯಾಚರಣೆ ಮೂಲಕ ಒಪ್ಪಂದವನ್ನು ವಿಸರ್ಜನೆಗೊಳಿಸ್ಬೋದು. ಮೊದಲೇದಾಗಿ ಡೆತ್ ಅಂತ ಕರಿತೇವೆ ನಾವು, ಮರಣ ಹೊಂದಿದಾಗ ಅಂದರೆ ಯಾವ ಒಂದು ಒಪ್ಪಂದದ ನೆರವೇರಿಕೆಗೆ ಪರ್ಸನಲ್ ಸ್ಕಿಲ್ ಬೇಕಾಗಿರುತ್ತೋ, ವೈಯಕ್ತಿಕ ನೈಪುಣ್ಯತೆ ಬೇಕಾಗ್ತದೋ, ಅಥವಾ ಸಾಮರ್ಥ್ಯ ಬೇಕಾಗುತ್ತೋ. ನಾನು ಈಗಾಗಲೇ ಹೇಳಿದ್ದೇನೆ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ನಲ್ಲಿ ಹೇಳಿದ್ದೇನೆ, ಪರ್ಸನಲ್ ಸ್ಕಿಲ್ ಅಂದರೆ ಈಗ ಪೇಂಟ್ ಮಾಡಲಿಕ್ಕಾಗಲಿ ಅಥವಾ ಹಾಡು ಹೇಳೋದಾಗಲಿ, ಇವೆಲ್ಲ ಪರ್ಸನಲ್ ಸ್ಕಿಲ್ಲು. ಸೊ ಇಂಥ ಹಾಡುಗಾರ ಹಾಡು ಹೇಳ್ತೀನಿ ಅಂತ ಹೇಳಿರ್ತಾರೆ, ಆ ಹಾಡುಗಾರ ಹಾಡು ಹೇಳಲಿಕ್ಕೆ ಒಪ್ಪಿಕೊಂಡಿರ್ತಕ್ಕಂಥ ವ್ಯಕ್ತಿ ಮರಣ ಹೊಂದಿದಾಗ ಆ ಒಂದು ಒಪ್ಪಂದ ಏನಾಗ್ತೈತೆ ಅಂದರೆ ವಿಸರ್ಜನೆ ಆಗ್ತೈತಿ. ಯಾಕಂದರೆ ಬೇರೆಯವರು ಆ ಕಾರ್ಯವನ್ನು ನಿಲ್ಲಿಸಲಿಕ್ಕೆ ಬರೋದಿಲ್ಲ. ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯ ಇದಾರಲ್ಲ, ಅವರು ಮರಣ ಹೊಂದಿದ್ದಾರೆ, ಈಗ ಅವ್ರ ಪ್ಲೇಸನ್ನು ತುಂಬಲಿಕ್ಕೆ ಯಾರೂ ಬರೋದಿಲ್ಲ, ಅವ್ರ ಕಂಠವನ್ನು ಬೇರೆಯವರಿಗೆ ಹೋಲಿಸ್ಲಿಕ್ಕೆ ಬರೋದಿಲ್ಲ. ಅವರು ಒಪ್ಪಂದ ಮಾಡ್ಕೊಂಡಿರ್ತಾರಲ್ಲ ಅವೆಲ್ಲ ಒಪ್ಪಂದಗಳು ಏನಾಗ್ತವೆ ಅಂತಂದರೆ ಡಿಸ್ಚಾರ್ಜ್ ಆದಂಗೆ ಆಗ್ತವೆ ಅಂತೇಳಿ ಹೇಳ್ಬೋದು ಬೈ ಆಪರೇಷನ್ ಆಫ್ ಲಾ. ಎರಡೇದು ಪ್ರಾಮಿಸರ್ ಅಥವಾ ಇನ್ಸಾಲ್ವೆಂಟ್ ಆದನಂತಂದ್ರೆ, ವೆನ್ ಎ ಪರ್ಸನ್ ಈಸ್ ಅಡ್ಜಡ್ಜ್ಡ್ ಇನ್ಸಾಲ್ವೆಂಟ್ ಹೀ ಈಸ್ ಡಿಸ್ಚಾರ್ಜ್ಡ್ ಫ್ರಮ್ ಆಲ್ ಲಯಬಿಲಿಟೀಸ್ ಇನ್ಕರ್ಡ್ ಪ್ರಯರ್ ಟು ಹೀಸ್ ಅಡ್ಜುಡಿಕೇಶನ್. ಅಂದರೆ ಒಬ್ಬ ವ್ಯಕ್ತಿ ದಿವಾಳಿಕೋರ ಅಂತ ಹೇಳಿ ಕೋರ್ಟಿನಲ್ಲಿ ಘೋಷಿಸಲ್ಪಟ್ಟಾಗ ಅವ ಘೋಷಣೆ ಮಾಡೋಕ್ಕಿಂತ ಪೂರ್ವದಲ್ಲಿ ಯಾವ ಒಪ್ಪಂದಗಳನ್ನು ಮಾಡಿಕೊಂಡಿರ್ತಾನೋ ಅವೆಲ್ಲ ಒಪ್ಪಂದಗಳು ಏನಾಗ್ತವೆ ಅಂತಂದರೆ ವಿಸರ್ಜಿಸಲ್ಪಡ್ತವೆ ಅಂತ ಹೇಳ್ಬೋದು. ಅದೇ ರೀತಿ ಮರ್ಜರ್, ಮರ್ಜರ್ ಟೇಕ್ ಪ್ಲೇಸ್ ಆಗಿ ಈಗಾಗಲೇ ಹೇಳಿದ್ದೆ ನಾ ಮರ್ಜರ್ ಬಗ್ಗೆ, ಐಕ್ಯತೆ ಬಗ್ಗೆ, ಮತ್ತು ಅದ್ರ ಬಗ್ಗೆ ಏನು ಎಕ್ಸ್ಪ್ಲನೇಷನ್ ಬೇಡ, ಮಾಡೋದು ಬೇಡ. ನೆಕ್ಸ್ಟು ಅನ್ಆಥರೈಸ್ಡ್ ಆಲ್ಟ್ರೇಷನ್, ಅನಧಿಕೃತವಾಗಿ ಒಪ್ಪಂದದಲ್ಲಿ ಏನಾದರೂ ಬದಲಾವಣೆ ಮಾಡಿದರೆ, ಬೇರೆ ಪಾರ್ಟಿ ಟು ಎ ಕಾಂಟ್ರಾಕ್ಟ್ ಮೇಕ್ಸ್ ಎನಿ ಮಟೀರಿಯಲ್ ಆಲ್ಟ್ರೇಷನ್ ಇನ್ ಕಾಂಟ್ರಾಕ್ಟ್ ವಿತೌಟ್ ದ ಕನ್ಸೆಂಟ್ ಆಫ್ ದ ಅದರ್ ಪಾರ್ಟಿ ಕ್ಯಾನ್ ಅವಾಯ್ಡ್ ದ ಕಾಂಟ್ರಾಕ್ಟ್. ಅಂದರೆ ಇನ್ನೊಬ್ಬ ಕಕ್ಷಿಯ ಒಪ್ಪಂದ ಇಲ್ಲದೇ ನೀವು ಏನಾದರೂ ಅದರಲ್ಲಿ ಮಹತ್ವದ ಬದಲಾವಣೆಗಳನ್ನು ಮಾಡ್ತೀರಿ ಅಂತಂದರೆ, ಆವಾಗ ಅನಧಿಕೃತವಾಗಿ ಮದುವೆಯನ್ನು ಮಾಡ್ತೀರಿ ಅಂತಂದರೆ ಆ ಸಂದರ್ಭದಲ್ಲೂ ಸಹಿತ ಕಾನೂನಿನ ಕಾರ್ಯಾಚರಣೆ ಮೂಲಕ ಇನ್ನೊಬ್ಬ ವ್ಯಕ್ತಿ ಏನು ಮಾಡುವುದಂದ್ರೆ ಒಪ್ಪಂದವನ್ನು ವಿಸರ್ಜಿಸಲ್ಪಡಿಸ್ಬೋದು. ಅಂದರೆ ಆ ಆಲ್ಟ್ರೇಷನ್ ಬೇರೆ, ಈಗಾಗಲೇ ನಾವು ಮ್ಯೂಚುವಲ್ ಅಗ್ರಿಮೆಂಟ್ ಮೇಲೆ ಆಲ್ಟ್ರೇಷನ್ ಹೇಳಿದ್ದೇನೆ ಅದು ಬೇರೆ. ಅಂದರೆ ಇಬ್ಬರು ಪರಸ್ಪರ ಒಪ್ಪಿ
ಬದಲಾವಣೆ ಮಾಡಿದ್ರೆ ಅದು ಬೇರೆ ರೀತಿ. ಇಲ್ಲಿ ಏನಾಗ್ತೈತೆ ಅಂದರೆ ಕಾನೂನಿನ ಕಾರ್ಯಾಚರಣೆ ಮೂಲಕ ಅಂತಂದ್ರೆ ಅನಾಥರೈಸ್ಡ್ ಅಂತೇಳಿ, ಅನಧಿಕೃತವಾಗಿ ಇನ್ನೊಬ್ಬ ವ್ಯಕ್ತಿಯ ಒಪ್ಪಿಗೆ ಇಲ್ಲದೇ ಬದಲಾವಣೆ ಮಾಡ್ತಕ್ಕಂಥದ್ದು. ಕಾನೂನು ಕರಾರುಗಳಲ್ಲಿ ಏನಾದರೂ ಬದಲಾವಣೆ ಮಾಡಿದರೆ ಅವಾಗ ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ಬೋದು ಅಂದರೆ ಆ ಒಪ್ಪಂದವನ್ನು ರದ್ದುಪಡಿಸ್ಬೋದು ಅಥವಾ ವಿಸರ್ಜಿಸಲ್ಪಡಿಸ್ಬೋದು ಅಂತೇಳಿ. ದೆನ್ ರೈಟ್ಸ್ ಆ್ಯಂಡ್ ಲಯಾಬಿಲಿಟೀಸ್ ಬಿಕಮಿಂಗ್ ವೆಸ್ಟೆಡ್ ಇನ್ ಸೇಮ್ ಪರ್ಸನ್. ವೆನ್ ದ ರೈಟ್ಸ್ ಆ್ಯಂಡ್ ಲಯಾಬಿಲಿಟೀಸ್ ಅಂಡರ್ ಎ ಕಾಂಟ್ರಾಕ್ಟ್ ವೆಸ್ಟ್ಸ್ ಇನ್ ದ ಸೇಮ್ ಪರ್ಸನ್, ದ ಅದರ್ ಪಾರ್ಟೀಸ್ ಆರ್ ಡಿಸ್ಚಾರ್ಜ್ಡ್, ಅಂದರೆ ಬೇರೆ ಇನ್ನೊಬ್ಬರು ಏನು ಮಾಡ್ಬೋದು ಅಂದರೆ ಅದನ್ನು ಡಿಸ್ಚಾರ್ಜ್ ಮಾಡ್ಬೋದು ಅಂತೇಳಿ. ಸೊ ಇದು ಇಷ್ಟೆಲ್ಲ ಒಪ್ಪಂದದ ವಿಸರ್ಜನೆ ಬಗ್ಗೆ ಆಯಿತು. ಇದನ್ನೇ ಕನ್ನಡದಲ್ಲಿ ಸ್ಕ್ರಿಪ್ಟ್ ಫಾರ್ ಯುವರ್ ಕನ್ವೀನಿಯನ್ಸ್ ಸೇಕ್, ನಿಮ್ಮ ಅನುಕೂಲಕ್ಕಾಗಿ ಸುಮ್ಮನೆ ಓದ್ತಾ ಹೋಗ್ತಾನೆ. ಇದನ್ನೇ ಒಪ್ಪಂದದಿಂದ ಉದ್ಭವಿಸಿದ ಸಂಬಂಧವನ್ನು ಕೊನೆಗಾಣಿಸುವುದಕ್ಕೆ ಒಪ್ಪಂದದ ವಿಸರ್ಜನೆ ಎನ್ನುತ್ತಾರೆ. ಇಬ್ಬರು ಕಕ್ಷಿಗಳು ತಮ್ಮ ತಮ್ಮ ಜವಾಬ್ದಾರಿಗಳಿಂದ ಮುಕ್ತರಾಗುತ್ತಾರೆ. ಈಗಾಗಲೇ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಹಾಗಾದರೆ ಒಪ್ಪಂದದ ವಿಸರ್ಜನೆಯ ವಿಧಾನಗಳು ಯಾವಂತಂದ್ರೆ, ಒಪ್ಪಂದದ ನೆರವೇರಿಕೆ ಪರಸ್ಪರ ಒಪ್ಪಿಗೆಯಿಂದ ಅಸಾಧ್ಯತೆಯಿಂದ ಕಾಲ ಮೀರಿ ಹೋದಾಗ, ಕಾನೂನು ಕಾರ್ಯಾಚರಣೆಯಿಂದ ಒಪ್ಪಂದದ ಉಲ್ಲಂಘನೆಯಿಂದ ಅಸಾಧ್ಯತೆ. ಈಗ ಒಪ್ಪಂದದ ನೆರವೇರಿಕೆ ಹೇಳಿದ್ದೀನಿ, ಪರಸ್ಪರ ಒಪ್ಪಿಗೆ ಅಂತ ಹೇಳಿದ್ದೀನಿ, ದೆನ್ ಕಾನೂನು ಕಾರ್ಯಾಚರಣೆಯಿಂದ ಹೇಳಿದ್ದೀನಿ, ಇಲ್ಲಿ ಅಸಾಧ್ಯತೆಯಿಂದ ಅಂತ ಹೇಳ್ತಾರೆ. ಅಂದರೆ ಒಪ್ಪಂದದ ಅಸಾಧ್ಯತೆಯಿಂದ ಅಂತಂದರೆ, ಇಫ್ ದ ಪರ್ಫಾರ್ಮೆನ್ಸ್ ಬಿಕಮ್ಸ್ ಇಂಪಾಸಿಬಲ್, ಟೇಕ್ ಫಾರ್ ಎಕ್ಸಾಂಪಲ್ ಆ್ಯನ್ ಕಾಂಟ್ರಾಕ್ಟ್ ಈಸ್ ಮೇಡ್ ವೆನ್ ದ ಟೂ ಕಂಟ್ರೀಸ್ ಆರ್ ಫ್ರೆಂಡ್ಲಿ, ದೆನ್ ವೆನ್ ದ ವಾರ್ ಡಿಕ್ಲೇರ್ಸ್ ಬಿಟ್ವೀನ್ ದ ಈಸ್ ಡಿಕ್ಲೇರ್ಡ್ ಬಿಟ್ವೀನ್ ದ ಕಂಟ್ರೀಸ್, ದೆನ್ ದ ಕಾಂಟ್ರಾಕ್ಟ್ ಕೆನಾಟ್ ಬಿ ಪರ್ಫಾರ್ಮ್. ಅಂದರೆ ಎರಡೂ ಕಂಟ್ರಿಗಳು ಮಿತ್ರತ್ವ ಇರುತ್ತೆ, ಆವಾಗ ಒಪ್ಪಂದವನ್ನು ಮಾಡಿಕೊಂಡಿರ್ತಾರೆ. ಒಂದು ವೇಳೆ ಆ ಎರಡೂ ದೇಶಗಳ ನಡುವೆ ಯುದ್ಧ ಘೋಷಣೆ ಆತಂತಂದ್ರೆ, ಅಂಥ ಒಪ್ಪಂದಗಳನ್ನು ಆ ಎರಡೂ ದೇಶಗಳ ನಡುವೆ ಆದಂಥ ಒಪ್ಪಂದಗಳನ್ನು ನೆರವೇರಿಸಲಿಕ್ಕೆ ಬರುವುದಿಲ್ಲ, ಅದಕ್ಕೆ ಅಸಾಧ್ಯತೆ ಅಂತ ಕರೀತಾರೆ. ಇನ್ನೊಂದು ಕಾಲ ಮೀರಿ ಹೋದಾಗ ಅಂತೇಳಿ, ಅಂದರೆ ಅವಧಿ ಮೀರಿದಾಗ ಅದು ಒಪ್ಪಂದ ಏನಾಗ್ತೈತೆ ಅಂದರೆ ವಿಸರ್ಜಿಸಲ್ಪಟ್ಟಿದೆ ಅಂತ ತಿಳ್ಕೊಬೋದು. ಅದೇ ರೀತಿ ಕಾನೂನು ಕಾರ್ಯಾಚರಣೆಯಿಂದ ಅಂತ ಹೇಳಿದ್ದೀನಿ. ಮತ್ತು ಒಂದು ಲಾಸ್ಟ್ ಒಪ್ಪಂದದ ಉಲ್ಲಂಘನೆ ಅಂತೇಳಿ, ಅಂದರೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತೇಳಿ. ವೆನ್ ದ ಕಾಂಟ್ರಾಕ್ಟ್ ಈಸ್ ಬ್ರೋಕನ್, ವೆನ್ ದ ಪಾರ್ಟೀಸ್ ಫೇಲ್ಸ್ ಟು ಪರ್ಫಾರ್ಮ್ ದ ಕಾಂಟ್ರಾಕ್ಟ್, ದೆನ್ ದ ಕಾಂಟ್ರಾಕ್ಟ್ ಗೆಟ್ಸ್ ಡಿಸ್ಚಾರ್ಜ್ಡ್ ಅಂತೇಳಿ. ಅಂದರೆ ಒಪ್ಪಂದ ಉಲ್ಲಂಘನೆ ಅಂತಂದರೆ ಕರಾರುಗಳನ್ನು ಉಲ್ಲಂಘಿಸಿದಾಗ, ಒಪ್ಪಂದವನ್ನು ನೆರವೇರಿಸಲು ವಿಫಲರಾದಾಗ ಒಪ್ಪಂದದ ಉಲ್ಲಂಘನೆ ಆಗ್ತೈತಿ. ಆ ಒಪ್ಪಂದ ಉಲ್ಲಂಘನೆಯಿಂದಲೂ ಸಹಿತ ಒಪ್ಪಂದದ ವಿಸರ್ಜನೆ ಆಗ್ತೈತಿ ಅಂತೇಳಿ ಹೇಳ್ಬೋದು. ಪರಸ್ಪರ ಒಪ್ಪಿಗೆಯಿಂದ ಈಗಾಗಲೇ ನಾನು ಹೇಳಿದ್ದೀನಿ, ಇವೆಲ್ಲ ವಿಧಾನಗಳ ಮೂಲಕ ಪರಸ್ಪರ ಒಪ್ಪಿಗೆಯಿಂದ ಒಪ್ಪಂದವನ್ನು ವಿಸರ್ಜನೆ ಮಾಡೋದು, ನವೀಕರಣ ಅಂತೇಳಿ. ಅಂದರೆ ಹಳೆ ಒಪ್ಪಂದದ ಬದಲಿಯಾಗಿ ಹೊಸ ಒಪ್ಪಂದವನ್ನು ಏರ್ಪಡಿಸೋದು, ಬಿಟ್ಟು ಕೊಡುವಿಕೆ ಅಂತೇಳಿ ರೀಸೆಂಟ್ ಅಂತ ಕೇಳಿದ್ದೆಲ್ಲ, ಬಿಟ್ಟು ಕೊಡುವಿಕೆ ಅಂದರೆ 10,000 ರೂಪಾಯಿ ಬದಲಿಯಾಗಿ 8,000 ರೂಪಾಯಿನ ಸ್ವೀಕಾರ ಮಾಡೋದಕ್ಕೆ ಬಿಟ್ಟು ಕೊಡುವಿಕೆ ಅಂತ ಕರೀತಾರೆ. ಅದೇ ತೊಡೆದು ಹಾಕುವುದಂತೇಳಿ, ಅಂದರೆ ಎಲ್ಲ ಕರಾರುಗಳನ್ನು ತೊಡೆದು ಹಾಕುವುದಕ್ಕೆ ತೊಡೆದು ಹಾಕುವುದಂತೆ ಕರೀತಾರೆ. ಅಂದರೆ ಆಲ್ ಟರ್ಮ್ಸನ್ನು ಎಕ್ಸ್ಟಿಂಗ್ವಿಶ್ ಮಾಡೋದಕ್ಕೆ ತೊಡೆದು ಹಾಕುವುದಂತ ಕರೀತಾರೆ. ಆ ಥರ ಬದಲಾವಣೆ ಅಂತೇಳಿ, ಅಂದರೆ ಇಬ್ಬರು ಕಕ್ಷಿಗಳು ಪರಸ್ಪರ ಒಪ್ಪಿಗೆ ಮೂಲಕ ಹಳೆ ಒಪ್ಪಂದದಲ್ಲಿ ಬದಲಾವಣೆಯನ್ನು ಮಾಡಿದರೆ ಅದು ಸಹಿತ ಒಪ್ಪಂದದ ವಿಸರ್ಜನೆ ಆಗ್ತದೆ. ಅಂದರೆ ನಗದು ರೂಪದಲ್ಲಿ ಹಣ ನೀಡುವ ಕರಾರಿಗೆ ಬದಲಿಯಾಗಿ ಚೆಕ್ ಮೂಲಕ ಹಣ ಸ್ವೀಕರಿಸಲು ಒಪ್ಪಿಕೊಳ್ಳುವುದು, ಆ ಹಣದ ನಗದು ರೂಪದಲ್ಲಿ ನೀಡಬೇಕಾಗಿರ್ತಕ್ಕಂಥ ಒಪ್ಪಂದ ಏನಾಗ್ತದೆ ಅಂದರೆ ವಿಸರ್ಜನೆ ಆಗಿ ಚೆಕ್ಕಿನ ಮೂಲಕ ಕೊಡ್ತಕ್ಕಂಥ ಹಣ ಕೊಡ್ತಕ್ಕಂಥ ಒಪ್ಪಂದ ಚಾಲ್ತಿಗೆ ಬರ್ತೈತಿ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ವರ್ಜನೆ ಅಂಥೇಳಿ, ಹಕ್ಕು ಬಾಧ್ಯತೆಗಳನ್ನು ಪರಸ್ಪರ ಬಿಟ್ಟು ಕೊಡುವುದಕ್ಕೆ ವರ್ಜನೆ ಎನ್ನುತ್ತಾರೆ. ನೆಕ್ಸ್ಟ್ ಐಕ್ಯತೆ ಅಂತ, ಅಂದರೆ ಕಡಿಮೆ ಸ್ಥಾನಮಾನದ ಒಪ್ಪಂದಕ್ಕೆ ಬದಲಿಯಾಗಿ ಹೆಚ್ಚಿನ ಸ್ಥಾನಮಾನ ಹೊಂದುವುದಕ್ಕೆ ಐಕ್ಯತೆ ಎನ್ನುತ್ತಾರೆ ಅಂಥೇಳಿ. ಈಗಾಗಲೇ ನಾನು ಹೇಳಿದ್ದೀನಿ, ಬಾಡಿಗೆದಾರ ಓನರ್ ಮಗಳನ್ನು ಮದುವೆ ಆಗೋದು, ಅವನು ಬಾಡಿಗೆದಾರತ್ವ ಹೋಗಿ ಮಾಲೀಕತ್ವ ಬರುತ್ತೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟು ಕಾನೂನಿನ ಕಾರ್ಯಾಚರಣೆಯಿಂದ, ಈಗಾಗಲೇ ಹೇಳಿದ್ದೀನಿ ಕಾನೂನಿನ ಕಾರ್ಯಾಚರಣೆ ಯಾವಾಗ ಆಗ್ತೈತೆ ಅಂತೇಳಿ, ನಿಧನ ಹೊಂದಿದಾಗ, ದಿವಾಳಿ ಹೊಂದಿದಾಗ, ಕರಾರುಗಳನ್ನು ಅನಧಿಕೃತವಾಗಿ ಬದಲಾವಣೆ ಮಾಡಿದಾಗ, ಐಕ್ಯತೆ ಸಂದರ್ಭಗಳಲ್ಲಿ ಕಾನೂನಿನ ಕಾರ್ಯಾಚರಣೆ ಮೂಲಕ ಒಪ್ಪಂದವನ್ನು ವಿಸರ್ಜಿಸಲ್ಪಡುತ್ತದೆ ಅಂತೇಳಿ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ದ ಪಾಯಿಂಟ್ಸ್ ಟು ಬಿ ರಿಮೆಂಬರ್ಡ್ ವಿತ್ ರೆಗಾರ್ಡ್ ಟು ದಿ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್. ಆ್ಯಂಡ್ ಯು ಮೇ ಬಿ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್ ವಾಟ್ ಈಸ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಆರ್ ವಾಟ್ ಆರ್ ದ ಮೋಡ್ಸ್ ಆಫ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್. ಸೊ
ದಿಸ್ ಈಸ್ ಅಬೌಟ್ ದ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನಿಮಗೆ ಈ ವಿಡಿಯೋ ಒಪ್ಪಿಗೆ ಆಗಿದ್ದರೆ, ಲೈಕ್ ಆಗಿದ್ದರೆ ಲೈಕ್ ಬಟನ್ ಒತ್ತಿರಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್.